ಸಹೋದರಿ ವರ್ಸಸ್ ಅಣ್ಣ. ಒಂದೂರಲ್ಲಿ ಪೀಟರ್ ಮತ್ತು ಎಮಾ ಅನ್ನೋ ಪತಿ ಪತ್ನಿಯರು ವಾಸವಾಗಿದ್ರು. ಅವರಿಗೊಬ್ಳು ಲೀಸಾ ಅನ್ನೋ ಹೆಸರಿನ ಮಗಳಿದ್ರು. ಅವರು ತುಂಬಾ ಸಂತೋಷವಾಗಿ ಜೀವನ ಮಾಡ್ತಿದ್ರು. ಪೀಟರ್ ತುಂಬಾ ಶ್ರೀಮಂತನಾಗಿರೋದ್ರಿಂದ ಲೀಸಾಳಿಗೆ ಏನ್ ಬೇಕೋ ಅದೆಲ್ಲವನ್ನ ತಂದುಕೊಡ್ತಾ ಇದ್ದ. ಅವಳನ್ನ ತುಂಬಾ ಪ್ರೀತಿಯಿಂದ ಬೆಳೆಸ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆದೋಗುತ್ತೆ. ಲೀಸಾಳ ಅಮ್ಮ ಎಮಾ ಯಾವುದೋ ಕಾಯಿಲೆಯಿಂದ ತೀರ್ಕೊಳ್ತಾರೆ. ಆಗ ಲೀಸಾ ತುಂಬಾ ಡಿಪ್ರೆಷನ್ಗೆ ಹೋಗಿಬಿಡ್ತಾಳೆ. ಪೀಟರ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಲೀಸಾಳನ್ನ ಒಂದು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅವಳನ್ನ ಎಕ್ಸಾಮಿನ್ ಮಾಡಿ ಸೈಕ್ಯಾಟ್ರಿಸ್ಟ್ ಪೀಟರ್ ಹತ್ರ ಈ ರೀತಿ ಹೇಳ್ತಾನೆ, ನೋಡ್ ಪೀಟರ್, ನಿನ್ನ ಮಗಳು ತುಂಬಾ ಡಿಪ್ರೆಸ್ ಆಗಿದ್ದಾಳೆ. ರೀಸನ್ ಕೂಡ ಗೊತ್ತಿದೆ. ಹೇಮಾಳ ಮೃತ್ಯವನ್ನ ಅವಳಿಗೆ ತಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವಳಿಗೆ ಸಾಪಾಟಿ ಅಗತ್ಯ ಇದೆ. ನಾನ್ ಹೇಳ್ಬೇಕಾದ್ರೆ ನೀನ್ ಇನ್ನೊಂದು ಮದ್ವೆ ಆಗೋದು ಒಳ್ಳೇದು. ಹೀಗೆ ಸೈಕ್ಯಾಟ್ರಿಸ್ಟ್ ನ ಸಜೆಷನ್ ಪ್ರಕಾರವಾಗಿ ಪೀಟರ್ ಕ್ರಿಸ್ಟಿಯನ್ನ ಹುಡುಗಿಯನ್ನ ಮದುವೆ ಆಗ್ತಾನೆ. ಕ್ರಿಸ್ಟಿಗೆ ಆಲ್ರೆಡಿ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಟ್ರಿವರ್. ಈ ರೀತಿ ಕ್ರಿಸ್ಟಿ ಮತ್ತು ಟ್ರಿವರ್ ಪೀಟರ್ನ ಫ್ಯಾಮಿಲಿಯ ಭಾಗ ಆಗ್ಬಿಡ್ತಾರೆ. ಒಂದಿನ ಟ್ರಿವರ್ ಕ್ರಿಸ್ಟಿ ಹತ್ರ ಹೀಗೆ ಹೇಳ್ತಾನೆ, ಇದೇನಮ್ಮ ಅವ್ರ ಜೊತೆ ಯಾಕೆ ಮದುವೆ ಮಾಡ್ಕೊಂಡಿ ನೀನು? ಹೀಗೆ ಹೇಳ್ತಾನೆ. ಅದಕ್ಕೆ ಕ್ರಿಸ್ಟಿ, ನೋಡು ಟ್ರಿವರ್, ಈ ವಯಸ್ಸಲ್ಲಿ ನಾವು ಮದ್ವೆ ಮಾಡ್ಕೊಂಡಿದ್ದು ಗಂಡ ಹೆಂಡತಿ ಆಗಕ್ಕಲ್ಲ, ಪೀಟರ್ ನಿನಗೆ ಅಪ್ಪ, ಲೀಸಾಗೇನ ಅಮ್ಮ ಆಗಕ್ಕೆ. ಇದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮೆಚ್ಯೂರಿಟಿ ನಿನ್ನಲ್ಲಿದೆ ಅಂತ ನನಗೆ ಗೊತ್ತು. ಅದನ್ನ ನಾನು ನಂಬ್ತಿದ್ದೀನಿ. ಈ ಮತ್ತಿಗೆ ಟ್ರಿವರ್ ಕೂಡ ತಲೆ ಆಡಿಸಿ ಹಾ ಹೇಳ್ತಾನೆ. ಅಷ್ಟೊತ್ತಿಗಲಿಗೆ ಪೀಟರ್ ಬರ್ತಾನೆ. ಬಂದು ಕ್ರಿಸ್ಟಿ ಮತ್ತು ಟ್ರಿವರ್ ಹತ್ರ, ಹಾಯ್ ಕ್ರಿಸ್ಟಿ, ಹಾಯ್ ಟ್ರಿವರ್, ಡಿಸ್ಟರ್ಬ್ ಮಾಡಿದನ್ ನಿಮ್ಗೆ? ಅದೆಲ್ಲ ಏನೂ ಇಲ್ಲ ಪೀಟರ್, ಹೇಳಿ. ಏನಿಲ್ಲ, ಹೀಗೆ ನಿಮ್ ಜೊತೆ ಮಾತನಾಡ್ಲಿಕ್ಕಂತ ಬಂದಿದ್ದೆ. ಟ್ರಿವರ್ ಜೊತೆ ಸ್ವಲ್ಪ ಸಮಯ ಕಳೆಯೋಣ ಅಂತ. ಹೋ, ದಟ್ಸ್ ಗ್ರೇಟ್. ನೀವಿಬ್ರು ಮಾತಾಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ಹೀಗೇಳಿ ಕ್ರಿಸ್ಟಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಆಗ ಪೀಟರ್ ಟ್ರಿವರ್ ಹತ್ರ, ಸೊ ಟ್ರಿವರ್, ಸ್ಟಡೀಸ್ ಹೇಗ್ ನಡೀತಾ ಇದೆ? ಯಾ ಫೈನ್. ನಾನು ಕೇಳಲ್ಬಿಟ್ಟೆ ನೀನ್ ತುಂಬಾ ಬ್ರೈಟ್ ಸ್ಟೂಡೆಂಟ್ ಅಂತೆ. ಐ ಆಮ್ ಪ್ರೌಡ್ ಆಫ್ ಯು. ಹೇ ಸಾರಿ, ಇದನ್ನ ಕೊಡ್ಲಿಕ್ಕೆ ಮರ್ತೆ ಹೋಯ್ತು. ಹೀಗೇಳಿ ತನ್ನ ಬ್ಯಾಗಿಂದ ಟಿ ಶರ್ಟ್ ತೆಗೆದು ಅದನ್ನ ಡ್ರೈವರ್ಗೆ ಕೊಟ್ಟು, ಹೇ ಟ್ರಿವರ್, ಇದು ನಿನ್ಗೋಸ್ಕರ, ಹೀಗೆ ಹೇಳಿ ಕೊಟ್ಟು ಬಿಡ್ತಾನೆ. ಡ್ರೈವರ್ಗೆ ತುಂಬಾ ಸಂತೋಷ ಆಗುತ್ತೆ. ಅವ್ನು ಪೀಟರ್ ಹತ್ರ, ವಾವ್, ಮೆಸ್ಸಿ ಆಟೋಗ್ರಾಫ್ ನ ಟಿ ಶರ್ಟ್. ಆಕ್ಚುಲಿ ನಿಂಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಅದಕ್ಕೋಸ್ಕರ ಈ ಗಿಫ್ಟ್ ತಂದೆ. ನಿಂಗೆ ಇಷ್ಟ ಆಯ್ತಾ? ವಾವ್, ಐ ರಿಯಲಿ ಲೈಕ್ ಇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೋಡು, ಇವತ್ತಿ ನಿಂಗೆ ಏನ್ ಬೇಕು ಅದನ್ನ ನನ್ನ ಹತ್ರ ಕೇಳು, ಸಂಕೋಚ ಪಡ್ಬೇಡ. ನಾನು ನಿನ್ನ ಅಪ್ಪ ನೆನಪಿನಲ್ಲಿಡ್ಕೊ. ಹೀಗೆ ಮಾತನಾಡ್ತಾ ಇರ್ಬೇಕಾದ್ರೆ ಕ್ರಿಸ್ಟಿ ಅವರಿಗೋಸ್ಕರ ಕಾಫಿ ಮಾಡಿ ತರ್ತಾ ಇದ್ಲು. ಅಷ್ಟೊತ್ತಿಗೆ ಪೀಟರ್, ಆಕ್ಚುಲಿ ಲೀಸಾ ದುಃಖದಲ್ಲಿದ್ದಾಳೆ, ಅವ್ರು ಸ್ವಲ್ಪ ವಿಚಿತ್ರವಾಗಿ ನಡ್ಕೊಂಡ್ರೆ ತಪ್ಪಿಟ್ಕೊಳ್ಬೇಡಿ ಪ್ಲೀಸ್, ಹೀಗೆ ಹೇಳ್ತಾನೆ. ಅದಕ್ಕೆ ಕ್ರಿಸ್ಟಿ, ಪರವಾಗಿಲ್ಲ, ಅವಳು ನನ್ನ ಮಗಳೇ ಅಲ್ವಾ. ಈ ರೀತಿ ಅವರೆಲ್ಲರೂ ಒಂದಾಗ್ತಾರೆ. ಆದ್ರೆ ಲೀಸಾಗೆ ಇದು ಇಷ್ಟ ಇರಲಿಲ್ಲ. ಲೀಸಾ ಪೀಟರ್ ತನ್ನ ಸ್ವಾರ್ಥಕ್ಕೋಸ್ಕರ ಮದುವೆ ಆಗಿದ್ದಾನಂತ ಯೋಚನೆ ಮಾಡ್ತಾ ಇದ್ಲು. ಅದಕ್ಕೋಸ್ಕರ ಲೀಸಾ ಕ್ರಿಸ್ಟಿ ಮತ್ತು ಟ್ರಿವರ್ ಇಬ್ಬರನ್ನ ಕೂಡ ದ್ವೇಷಿಸ್ತಿದ್ಲು. ಒಂದಿನ ಲೀಸಾ ಮತ್ತು ಟ್ರಿವರ್ ಇಬ್ರು ಕಾರ್ನಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ರು. ಆಗ ಲೀಸಾ ಅವಳ ಡ್ರೈವರ್ ಹತ್ರ ಕಾರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸ್ಲಿಕ್ಕೆ ಹೇಳ್ತಾಳೆ. ಟ್ರಿವರ್ ಹತ್ರ, ಇದು ನನ್ನ ಅಪ್ಪನ ಕಾರ್, ಬಂದ್ರೆ ನಾನೇ ಬರ್ಬೇಕು ಈ ಕಾರಲ್ಲಿ, ನೀನ್ ಬರ್ಬೇಡ, ಇವಾಗ ಈ ಕಾರಿಂದ ಕೆಳಗಡೆ ಇಳಿ, ಹೀಗೆ ಹೇಳ್ತಾಳೆ. ಅದಕ್ಕೆ ಟ್ರಿವರ್, ಅಕ್ಕ ನಡು ರಸ್ತೆಯಿಂದ ಎಲ್ಲಿಗೆ ಹೋಗ್ಲಿ ನಾನು, ತಡ ಆಗ್ತಿದೆ ಅಕ್ಕ, ಪ್ಲೀಸ್, ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಇಲ್ಲ ಅಕ್ಕ, ನಂಗೆ ಕ್ಲಾಸ್ ಮಿಸ್ ಆಗ್ಬಿಡುತ್ತೆ, ನಂಗೆ ಪ್ಲೀಸ್ ನಿನ್ ಜೊತೆ ಬರ್ಲಿಕ್ ಬಿಡು, ಇಲ್ದಿದ್ರೆ ಕ್ಲಾಸ್ ಖಂಡಿತ ಮಿಸ್ ಆಗುತ್ತೆ, ಪ್ಲೀಸ್, ಈ ರೀತಿ ವಿನಂತಿ ಮಾಡ್ತಾನೆ. ಆದ್ರೆ ಲೀಸಾ ಒಪ್ಪೋದೇ ಇಲ್ಲ. ಡ್ರೈವರ್ಗೆ ಸಿಟ್ಟಲ್ಲಿ, ಅದು ನಿನ್ ಪ್ರಾಬ್ಲಮ್, ಅದರಿಂದ ನಾನೇನ್ ಮಾಡಕ್ಕಾಗಲ್ಲ, ನಿಮ್ಗೆ ಇಷ್ಟ ಬಂದಿದ್ ಮಾಡ್ಕೋ ಹಾಗ. ಹೀಗೇಳಿ ಡ್ರೈವರ್ ಅನ್ನ ನಡು ರಸ್ತೆಯಲ್ಲಿ ಬಿಟ್ಟು ಮುಂದಕ್ಕೆ ಹೋಗ್ತಾಳೆ. ಬೇರೆ ಯಾವ ದಾರಿ ಇಲ್ಲದೆ ಡ್ರೈವರ್ ಓಡ್ತಾ ಕಾಲೇಜ್ ಹೋಗ್ತಾನೆ. ಆದ್ರೆ ಕಾಲೇಜ್ ದೂರ ಇರೋ ಕಾರಣದಿಂದಾಗಿ ಓಡ್ತಾ ಹೋದ್ರು ಕಾಲೇಜಿಗೆ ಲೇಟ್ ಆಗಿ ತಲುಪ್ತಾನೆ. ಇದರಿಂದಾಗಿ ಟೀಚರ್ ಅವನನ್ನ ಕ್ಲಾಸಿಗೆ ಅಲೋ ಮಾಡೋದಿಲ್ಲ. ಇದೆಲ್ಲ ನೋಡಿ ಲೀಸಾಗೆ ತುಂಬಾ ಸಂತೋಷ ಆಗುತ್ತೆ. ಇದೇ ರೀತಿ ಡ್ರೈವರ್ಗೆ ಬೇರೆ ಬೇರೆ ರೀತಿಯಿಂದ ಟಾರ್ಚರ್ ಮಾಡ್ತಾ ಇದ್ಲು. ಮನೆ ಕೆಲಸ, ಕಾಲೇಜ್ ಕೆಲಸ ಎಲ್ಲವನ್ನ ಟ್ರಿವರ್ ಇಂದ ಮಾಡಿಸ್ತಾ ಇದ್ಲು. ಆದ್ರೆ ಟ್ರಿವರ್ ಲೀಸಾ ಇದೆಲ್ಲ ಡಿಪ್ರೆಷನ್ ಕಾರಣದಿಂದ ಮಾಡ್ತಿದ್ದಾಳೆ ಅಂತ ಸಹಿಸ್ಕೊಳ್ತಾ ಇದ್ದ. ಮುಂದಿನ ಟ್ರಿವರ್ನ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ನಲ್ಲಿ ಡ್ರೈವರ್ ತನ್ನ ಕಾಲನ್ನ ಕಳ್ಕೊಂಡ್ ಬಿಡ್ತಾನೆ. ಇದರಿಂದ ಮನೆಯವರಿಗೆ ತುಂಬಾ ದುಃಖ ಆಗುತ್ತೆ. ಆದ್ರೆ ಲೀಸಾ ಮನ್ಸಲ್ಲೇ, ಒಳ್ಳೆ ಕೆಲಸ ಆಯ್ತು, ಹೀಗೆ ಆಗ್ಬೇಕು, ಇನ್ನೊಂದ್ ಕಾಲು ಹೋಗ್ಬೇಕಾಗಿತ್ತು,
ಈ ರೀತಿ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ಲು. ಮರುದಿನ ಲೀಸಾ ಮತ್ತು ಟ್ರಿವರ್ ಇಬ್ರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಲೀಸಾ ಇನ್ನೊಂದ್ಸಲ ಡ್ರೈವರ್ ಹತ್ರ ಹೇಳಿ ಕಾರ್ ಅನ್ನು ನಿಲ್ಲಿಸ್ತಾಳೆ. ಟ್ರಿವರ್ ಹತ್ರ, ಏನ್ ಪೀಟರ್ ನಿನ್ಗೆ ಮತ್ತೆ ಮತ್ತೆ ಹೇಳ್ಬೇಕಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇಳಿ ನನ್ ಕಾರಿಂದ. ಹೀಗ ಹೇಳ್ತಾಳೆ. ಇದಕ್ಕೆ ಟ್ರಿವರ್, ಅಕ್ಕ ನನ್ ಕಾಲ್ ಸರಿಯಾಗಿಲ್ಲ, ಅದಕ್ಕೋಸ್ಕರ ನನ್ ಕಾರಲ್ಲಿ ಬಂದಿರೋದು. ಅಕ್ಕ ಪ್ಲೀಸ್ ಅರ್ಥ ಮಾಡ್ಕೊಳ್ಳು, ಹೀಗೆ ವಿನಂತಿ ಮಾಡ್ತಾನೆ. ಇದಕ್ಕೆ ಲೀಸಾ ತುಂಬಾ ಅಹಂಕಾರದಿಂದ, ನನ್ನ ಬೇಡ್ಕೊಂಡು ನೀನ್ ಟೈಮ್ ವೇಸ್ಟ್ ಮಾಡ್ಬೇಡ, ಬಾಯ್ ಡ್ರೈವರ್ ಹೋಗು, ಹೀಗೆ ಹೇಳ್ತಾಳೆ. ಇದಕ್ಕೆ ಎದುರು ಕೂತ ಡ್ರೈವರ್, ಆ ಮೇಡಮ್ ಪಾಪ ಕಾಲ್ ಕೂಡ ಸರಿಯಾಗಿಲ್ಲ, ಒಂದ್ಸಲ ಕರ್ಕೊಂಡು ಹೋಗೋಣ, ಹೀಗೆ ಹೇಳ್ತಾನೆ. ಇದಕ್ಕೆ ಲೀಸಾ ಡ್ರೈವರ್ ಮೇಲೆ ಸಿಟ್ಟಾಗ್ತಾ, ನೀನು ಹೇಳಿದ್ ಮಾಡು, ಅಡ್ವೈಸ್ ಏನ್ ಬೇಕಾಗಿಲ್ಲ, ಹೀಗೆ ಹೇಳ್ತಾಳೆ. ಅದರಿಂದ ಡ್ರೈವರ್ ಟ್ರಿವರ್ ಅನ್ನ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ತಾನೆ. ಆದ್ರೆ ಅವನಿಗೆ ತುಂಬಾ ಬೇಸರವಾಗಿರುತ್ತೆ. ಲೀಸಾಳನ್ನ ಕಾಲೇಜ್ಗೆ ಬಿಟ್ಟ ತಕ್ಷಣ ಪೀಟರ್ಗೆ ಫೋನ್ ಮಾಡಿ ಎಲ್ಲವನ್ನ ತಿಳಿಸ್ತಾನೆ. ತಕ್ಷಣ ಪೀಟರ್ ಟ್ರಿವರ್ನ ಹತ್ರ ಬರ್ತಾನೆ. ಆಗ ಟ್ರಿವರ್ ಕಷ್ಟಪಟ್ಟು ಕಾಲೇಜ್ ಕಡೆ ಹೋಗ್ತಾ ಇರೋದನ್ನ ನೋಡಿ ಪೀಟರ್ಗೆ ತುಂಬಾ ಬೇಸರವಾಗುತ್ತೆ. ತಕ್ಷಣ ಡ್ರೈವರ್ ಅನ್ನ ಕರೆದು ಟ್ರಿವರ್ ಅನ್ನ ಕಾಲೇಜ್ ತನಕ ಬಿಡ್ತಾನೆ. ಕಾಲೇಜ್ ಹೋಗಿ ನಂತರ ಲೀಸಾಳನ್ನ ಕರೆದು, ಏನ್ ಲೀಸಾ ಇದೆಲ್ಲ, ನಿಂಗೆ ಸ್ವಲ್ಪನು ಮನುಷ್ಯತ್ವನೇ ಇಲ್ವಾ? ಪಾಪ ಟ್ರಿವರ್ನ ಪರಿಸ್ಥಿತಿ ಗೊತ್ತಿದ್ರು ಅವನನ್ನು ರೋಡ್ನಲ್ಲಿ ಬಿಟ್ಟ್ಯ, ಮನುಷ್ಯನ ನೀನು, ಹೀಗೆ ಹೇಳ್ತಾನೆ. ಅದಕ್ಕೆ ಲೀಸಾ, ನನ್ ನಿಂಗೆ ಬದಲಾಯಿಸಿದ್ ನೀವು, ನಿಮ್ಮಿಂದಾನೇ ನಾನಿಂಗ್ ತಯಾರಾಗಿದ್ದು, ನಿಮ್ ಸ್ವಾರ್ಥಕ್ಕೋಸ್ಕರ ನೀವು ಇನ್ನೊಂದ್ ಮದ್ವೆ ಮಾಡ್ಕೊಂಡ್ರಿ. ಇಲ್ಲ ಲೀಸಾ, ನಿಂಗೆ ಡಿಪ್ರೆಷನ್ ಇಂದ ಹೊರಗಡೆ ಬರ್ಲಿಕ್ಕೆ ಒಬ್ಳು ತಾಯಿ ಅಗತ್ಯ ಇತ್ತು. ಸೈಕ್ಯಾಟ್ರಿಸ್ಟ್ ಹೇಳಿದ ನಂತರನೇ ನಾನು ಮದ್ವೆ ಆಗಿರೋದು. ಅಷ್ಟೇ, ನಿಂಗೆ ನನ್ ಮೇಲೆ ಸಿಟ್ಟಿದ್ಯಲ್ಲ, ಡ್ರೈವರ್ ಏನ್ ಮಾಡಿದ ನಿಂಗೆ? ನಿಜ ಹೇಳ್ಬೇಕಾದ್ರೆ ಅವನ್ ಕಾರಣದಿಂದಾಗಿ ನೀನ್ ಬದುಕಿರೋದು ಗೊತ್ತಿದೆ ನಿಂಗೆ? ಇದನ್ ಕೇಳಿ ಲೀಸಾಗೆ ಶಾಕ್ ಆಗ್ಬಿಡುತ್ತೆ. ಪೀಟರ್ ಹತ್ರ, ಏನ್ ಹೇಳ್ತಿದ್ದೀರಪ್ಪ, ಹೀಗ್ ಕೇಳ್ತಾಳೆ. ಆಗ ಟ್ರಿವರ್ ಪೀಟರ್ ಹತ್ರ, ಪ್ಲೀಸ್ ಡ್ಯಾಡಿ ಹೇಳ್ಬಿಡಿ, ಅವಳಿಗೆ ಬೇಜಾರಾಗುತ್ತೆ, ಹೀಗೆ ಹೇಳ್ತಾಳೆ. ಅದಕ್ಕೆ ಪೀಟರ್, ನನ್ಗೆ ಹೇಳಿಕ್ ಬಿಡು ಪೀಟರ್, ಆಗ ಮಾತ್ರ ಅವಳಿಗೆ ಅವಳ ತಪ್ಪಿನ ಅರಿವಾಗುತ್ತೆ. ನಿನಗೆ ನೆನಪಿದೆಯ ಲೀಸಾ, ಒಂದಿನ ನೀನು ಪಾರ್ಟಿಗೆ ಹೋಗಿದ್ದಿ, ಪಾರ್ಟಿಯಿಂದ ತುಂಬೊತ್ತು ಬಾರದಿದ್ದ ಕಾರಣ ಟ್ರಿವರ್ ಅಲ್ಲಿಗೆ ಹೋಗಿದ್ದ. ಆ ದಿನ ನೀನು ತುಂಬ ಕುಡ್ದಿದ್ದೆ, ಎಷ್ಟಂದ್ರೆ ನಿನ್ನಿಂದ ಟ್ರಕ್ ಬರ್ತಿತ್ತು, ನಿಂಗೆ ಅದು ಕೂಡ ಕಾಣ್ತಾ ಇರಲಿಲ್ಲ. ಆ ಸಮಯದಲ್ಲಿ ಟ್ರಿವರ್ ತನ್ನ ಜೀವ ಒತ್ತಿಟ್ಟು ನಿನ್ನ ಜೀವ ಉಳಿಸಿದ, ಅದರಿಂದಾಗಿ ಅವನು ತನ್ನ ಕಾಲನ್ನು ಕಳ್ಕೊಂಡ. ಇದನ್ನ ನಿಂಗೆ ತಿಳಿಸಿದ್ರೆ ನೀನು ತುಂಬ ಗಿಲ್ಟಿ ಫೀಲ್ ಮಾಡ್ತೀಯ ಅಂತ ಇದನ್ನು ನಿಂಗೆ ಹೇಳೋದು ಬೇಡ ಅಂತ ಹೇಳ್ತಿದ್ದಾನೆ ಅವನು. ನಿಂಗೆ ಗೊತ್ತಿದ್ಯಾ, ಕಾಲು ಕಳ್ಕೊಂಡಿರೋದ್ರಿಂದ ಅವನು ತನ್ನ ಪ್ರೀತಿಯ ಫುಟ್ಬಾಲ್ ಕೂಡ ಆಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೂ ಅವನು ಒಂದು ಮಾತು ಕೂಡ ನಿನ್ನ ಹತ್ರ ಹೇಳಿಲ್ಲ. ಇಂಥ ಮನುಷ್ಯನನ್ನ ನೀನು ಟಾರ್ಚರ್ ಮಾಡ್ತಿದ್ಯಲ್ಲ, ನೀನು ಮನುಷ್ಯಳೇ ಅಲ್ಲ, ಹೀಗೆ ಕಿರಿಸ್ತಾನೆ. ಇದನ್ ಕೇಳಿದ ಲೀಸಾಗೆ ತುಂಬಾ ಬೇಜಾರಾಗುತ್ತೆ, ಅವಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತಕ್ಷಣ ಟ್ರಿವರ್ ಹತ್ರ ಬಂದು, ಟ್ರಿವರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಟ್ರಿವರ್, ಪ್ಲೀಸ್ ನನ್ನ ಕ್ಷಮಿಸು, ಹೀಗೆ ಹೇಳ್ತಾಳೆ. ಅದರಿಂದ ಲೀಸಾ ಕ್ರಿಸ್ಟಿ ಮತ್ತು ಟ್ರಿವರ್ನ ಜೊತೆ ಬಹಳ ಚೆನ್ನಾಗಿ ಬಾಳ್ಲಿಕ್ಕೆ ಶುರು ಮಾಡ್ತಾಳೆ. ಒಂದಾನೊಂದು ಊರಲ್ಲಿ ಕ್ರಿಸ್ಟಿ ಎಂಬ ಹೆಣ್ಮಗಳು ಇರ್ತಿದ್ದಳು. ಕ್ರಿಸ್ಟಿ ತುಂಬಾ ಒಳ್ಳೆವಳು, ಅವಳಿಗೆ ಓದಂದ್ರೆ ತುಂಬಾನೇ ಇಷ್ಟ. ಒಂದು ದಿನ ಅವಳು ಕ್ಲಾಸಿಗೆ ಲೇಟ್ ಆಗಿ ಬರ್ತಾಳೆ. ಅದರಲಿಂದ ಕ್ರಿಸ್ಟಿಗೆ ತುಂಬಾ ಕೋಪ ಬಂದು ಕ್ರಿಸ್ಟಿನ್ ಜೊತೆ, ಏನ್ ಕ್ರಿಸ್ಟಿ ಇದು, ಇದು ಮೂರನೇ ಸರ್ತಿ ನೀ ಕ್ಲಾಸಿಗೆ ಲೇಟ್ ಆಗಿ ಬರೋದು. ಸಾರಿ ಮಿಸ್, ಇನ್ನೊಂದ್ ಸರ್ತಿ ಲೇಟ್ ಆಗಿ ಬರಲ್ಲ. ಸ್ಟೂಡೆಂಟ್ ಅಂದ್ಮೇಲ್ಕ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಮಸ್ಟ್ ಅಂಡ್ ಶುಡ್ ಇರ್ಬೇಕು. ನಿನ್ನ ನೋಡಿದ್ರೆ ಇವೆರಡೂ ಇದ್ದಂಗಿಲ್ಲ, ಆದ್ರೂ ಇವೆರಡೂ ಇಲ್ದಂಗ ಏನ್ ಕಲ್ಕೋತಿ ಅಂತ ಅಂತಾಳೆ. ಅದಕ್ಕ ಕ್ರಿಸ್ಟಿ, ಇಲ್ಲ ಟೀಚರ್, ನಾಳೆ ಹಿಡ್ದು ನಾ ಟೈಮಿಗೆ ಬರ್ತೀನಿ ಅಂತ ಅಂತಾಳೆ. ಅದಕ್ಕ ಇನ್ನು ಮಾಡಲ್ದೇನೂ ಇಲ್ದೆ ಟೀಚರ್ ಕ್ರಿಸ್ಟಿನ್ ಜತಿ, ಸರಿ ನಾಳಿನ ಹಿಡ್ದಾದ್ರೂ ಟೈಮಿಗೆ ಬಾ ಅಂತ ಹೇಳ್ತಾಳೆ. ಅವಳು ಕ್ಲಾಸ್ನ ಅಕ್ಕ ಬರದ್ ಬರದ್ರೊಳಗೆ ಏನೋ ಬ್ಯಾಡ್ ಸ್ಮೆಲ್ ಬರ್ತದೆ. ಅದ್ರಲಿಂದ ಅಲ್ಲಿದ್ದ ಹುಡುಗರೆಲ್ಲ ಮೂಗ್ ಮುಚ್ಕೋತಾರೆ. ಅದ್ರೊಳಗ ಒಂದು ಹೆಣ್ಮಗಳು ಎದ್ದು, ಟೀಚರ್ ಇಲ್ಲೇನೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಟೀಚರ್ ಅಂತ ಅಂದಳು. ಅದಕ್ಕ ಪಕ್ಕದಲ್ಲೇ ಇದ್ದು ಇನ್ನೊಂದು ಸ್ಟೂಡೆಂಟ್, ಹೌದ್ ಟೀಚರ್, ಏನೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಮೇ ಬಿ ಅದು ಕ್ರಿಸ್ಟಿಲಿಂತೇನೋ ಟೀಚರ್ ಅಂತ ಹೇಳಿ ಎಲ್ಲರೂ ಅವಳನ್ನ ಗೇಲಿ ಮಾಡ್ತಾ ಇದ್ದರು. ಅದು ನೋಡಿದ್ದು ಕ್ರಿಸ್ಟಿ ತುಂಬಾ ನೋವು ಪಡ್ತಾಳೆ. ಅವಾಗ ಅವಳನ್ನ ನೋಡಿದ್ದು ಟೀಚರ್ಗೆ ಇನ್ನೂ ಕೋಪ ಬರುತ್ತೆ. ಏನ್ ಕ್ರಿಸ್ಟಿ ಇದು, ಕ್ಲಾಸಿಗೆ ಟೈಮಿಗೆ ಬರಲಿ, ಪಂಕ್ಚುವಾಲಿಟಿ ಮೇಂಟೈನ್ ಮಾಡಲ್ಲಿ, ಸರಿ ಹೋಗ್ಲಿ ಅನ್ಕೊಂಡ್ರೆ ಇವಾಗ ಇದು ಕ್ಲಾಸಿಗೆ ನೀಟಾಗಿ ಪಂಕ್ಚುವಾಲಿಟಿಲಿಂತ ಬರಬೇಕು, ಇದು ಕೂಡ ಇಲ್ದೋದ್ರಿ ಹೇಗ? ಇವಾಗ ನೋಡು,
ನಿನ್ನಿಂದ ನಿನ್ನ ಪಕ್ಕದಲ್ಲಿ ಇದ್ದ ಸ್ಟೂಡೆಂಟ್ಸ್ ಹೇಗೆ ಸಫರ್ ಆಗ್ತಾ ಇದ್ದಾರೋ ಅಂತ ಕ್ರಿಸ್ಟಿಗೆ ಬೈತಾ ಇರುವಾಗ ಕ್ರಿಸ್ಟಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಟೀಚರ್ ಅಂತ ಅಂದಿರುವಾಗ ಅದಕ್ಕೆ ಟೀಚರ್ ಸಾರಿ ಕ್ರಿಸ್ಟಿ ನಿನ್ನ ಈಗ ನನ್ನ ಕ್ಲಾಸ್ನಕ್ಕ ಅಲೋ ಮಾಡಲ್ಲೇ ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಅಂತ ಹೇಳಿ ಅವಳನ್ನ ಕ್ಲಾಸ್ನ ಇಂತ ಹೊರಗಡೆ ಕಳಿಸ್ತಾಳೆ ಇನ್ನು ಮಾಡದೇನು ಇಲ್ಲದೆ ಕ್ರಿಸ್ಟಿ ಅಳ್ತಾ ಹೊರಗಡೆ ಹೋದ್ಲು ಅವಾಗ ಟೀಚರ್ ಕ್ರಿಸ್ಟಿನ್ ಜೊತೆ ನಾಳೆಗಾದನ್ನು ಚೆನ್ನಾಗಿ ಸ್ನಾನ ಮಾಡಿ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಾ ನಾಳೆಗೆ ನಾವೆಲ್ಲ ಗ್ರೂಪ್ ಪಿಕ್ ತಗೋಬೇಕು ಅನ್ಕೋತಾ ಇದ್ದೀವಿ ನೌ ಯು ಕ್ಯಾನ್ ಲೀವ್ ಅಂತ ಹೇಳಿ ಅವನ ಕ್ಲಾಸ್ನ ಇಂದ ಹೊರಗಡೆ ಕಳಿಸ್ತಾಳೆ ಮರುದಿನ ಕ್ರಿಸ್ಟಿ ಏನೋ ಒಂದು ಮಾಡಿ ಸ್ನಾನ ಮಾಡ್ಕೊಂಡು ಬರ್ತಾಳೆ ಆಗ್ಲಿ ಅವಳ ಹತ್ರ ಹಾಕೋಲಿಕ್ಕೆ ಹೊಸ ಬಟ್ಟೆ ಇರಲ್ದೋದು ಕಾರಣಲಿಂತ ಹಳೆ ಬಟ್ಟೆ ಹಾಕೊಂಡೇ ಬರ್ತಾಳೆ ಕ್ಲಾಸ್ ಮುಂದ ನಿಂತ್ಕೊಂಡು ಮೇ ಐ ಕಮ್ ಇನ್ ಟೀಚರ್ ಅಂತ ಕೇಳುತ್ತಿರುವಾಗ ಟೀಚರ್ ಅವಳು ಹೈಕೊಂಡು ಹಳೆ ಬಟ್ಟಿನ ನೋಡಿ ಶಾಕ್ ಆಗ್ತಾಳೆ ಅವಳಿಗೆ ತುಂಬಾ ಕೋಪ ಬಂದು ಕೋಪಲಿಂದ ನಿಜವಾಗಿ ಹೇಳು ಕ್ರಿಸ್ಟಿ ಇದೆಲ್ಲ ನೀ ನನ್ನ ಮೇಲಿದ್ದು ಕೋಪಲಿಂದೇ ಮಾಡ್ತಾ ಇದ್ದೀಯಲ್ವಾ ನಾ ಏನ್ ಮಾಡೀನಿ ಟೀಚರ್ ಇವತ್ತ ಚೆನ್ನಾಗಿ ಸ್ನಾನ ಮಾಡೇ ಬಂದಿನಲ್ವಾ ಟೀಚರ್ ಹಾಗೆ ಟೈಮಿಗೆ ಕೂಡ ಬಂದು ಬಿಟ್ಟೆ ಅದಕ್ಕ ಟೀಚರ್ ಅದಲ್ಲ ನಾ ನಿನ್ಗೇನ್ ಹೇಳಿದೆ ಇವತ್ತು ಗ್ರೂಪ್ ಫೋಟೋ ಇಳಿತೀವಿ ಅಂತ ಹೇಳಿನಲ್ವಾ ಅದಕ್ಕ ತುಂಬಾ ಚೆನ್ನಾಗಿರುವ ಬಟ್ಟೆ ಹಾಕೊಂಡ್ ಬಾ ಅಂತ ಹೇಳಿನಲ್ವಾ ಮತ್ತು ನೀನು ಎಂತ ಬಟ್ಟೆ ಹಾಕೊಂಡ್ ಬಂದಿದ್ ನೋಡು ಸಾರಿ ಮಿಸ್ ಇವತ್ತ ಗ್ರೂಪ್ ಫೋಟೋ ಇದೆ ಅಂತ ಮರ್ತ್ ಹೋಗಿಬಿಟ್ಟೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ ಸರಿ ಗ್ರೂಪ್ ನಲ್ಲಿ ಲಾಸ್ಟ್ ಆಗಿ ನಿಂತ್ಕೋ ನಿನ್ ಬಟ್ಟಿ ಯಾರಿಗೆ ಕಾಣಿಸಲ್ದಂಗ ಯಾರೋ ಒಬ್ರನ್ನ ನಿನ್ ಮುಂದೆ ನಿಲ್ಲಿಸ್ತೀನಿ ಇನ್ನೇನು ಮಾಡಲಾರದೆ ಕ್ರಿಸ್ಟಿ ಕ್ಲಾಸ್ನಾಗ ಹೋಗಿ ಲಾಸ್ಟ್ ನಲ್ಲಿ ಕೂತ್ಕೋತಾಳೆ ಅವಾಗ ಟೀಚರ್ ಎಲ್ಲರಿನ ಜೊತೆ ಓಕೆ ಸ್ಟೂಡೆಂಟ್ಸ್ ನಿಮ್ ಟೆಕ್ಸ್ಟ್ ಬುಕ್ಸ್ ತೆರೀರಿ ಓಪನ್ ಪೇಜ್ ನಂಬರ್ 45 ಅಂತ ಹೇಳ್ತಿರುವಾಗ ಎಲ್ಲರೂ ತಮ್ಮ ಬುಕ್ಸ್ ಓಪನ್ ಮಾಡ್ತಾರೆ ಆಗ್ಲಿ ಕ್ರಿಸ್ಟಿ ಮಾತ್ರ ಬುಕ್ ಓಪನ್ ಮಾಡಳು ಅದನ್ನು ನೋಡಿದ್ದು ಟೀಚರ್ ಕ್ರಿಸ್ಟಿನ್ ಜೊತೆ ಕ್ರಿಸ್ಟಿ ವೇರ್ ಇಸ್ ಯುವರ್ ಬುಕ್ ಅದಕ್ಕ ಕ್ರಿಸ್ಟಿ ನಿಂತ್ಕೊಂಡು ಮ್ಯಾಮ್ ನನ್ನ ಹತ್ರ ಬುಕ್ ಇಲ್ಲ ಮ್ಯಾಮ್ ಅಂತ ಅಂತಿರುವುದು ನೋಡಿ ಟೀಚರ್ಗೆ ಕೋಪ ಬಂದು ಕ್ರಿಸ್ಟಿನ್ ಜೊತೆ ಇಷ್ಟುವರೆಗೆ ನೀ ಮಾಡೋದ್ರೊಳಗ ಇದು ದೊಡ್ಡ ತಪ್ಪಿದೆ ಕ್ರಿಸ್ಟಿ ಅಸಲು ಬುಕ್ಸ್ ಇಲ್ದಂಗ ಕ್ಲಾಸಿಗೆ ಬಂದು ಏನ್ ಮಾಡ್ಬೇಕು ಅನ್ಕೋತಾ ಇದ್ದಿ ಹೇಳು ಐ ಆಮ್ ಸಾರಿ ಮೇಡಮ್ ಅದು ಅಂತ ಏನೋ ಹೇಳ್ತಾ ಇರುವಾಗ ಮೇಡಮ್ ನಿಲ್ಸು ಕ್ರಿಸ್ಟಿ ಪ್ರತಿ ಸಲ ಇಂಥದ್ದು ಯಾವುದೋ ಮಾಡೋಣ ಮತ್ತ ಸಾರಿ ಹೇಳೋಣ ಇದು ನಿಮ್ಗೆ ಕಾಮನ್ ಆಗಿ ಹೋಗ್ಯದ ಬುಕ್ ಇಲ್ಲಕ್ರೆ ನಾ ನಿನ್ನ ಕ್ಲಾಸ್ನಲ್ಲಿ ಅಲೋ ಮಾಡಲ್ಲೇ ಅಂತ ಅಂತಾಳೆ ಅದರಿಂದ ಇನ್ನು ಮಾಡೋದೇನು ಇಲ್ಲದೆ ಕ್ರಿಸ್ಟಿ ಕ್ಲಾಸ್ನ ಇಂತ ಹೊರಗಡೆ ಹೋದ್ಲು ಅವತ್ತ ಸನಿ ಮುಂದ ಟೀಚರ್ ಕ್ರಿಸ್ಟಿನ ತನ್ನ ತಾಯಿನ ಜೊತೆ ಒಂದು ಬೆಂಚ್ ನಲ್ಲಿ ನಿಂತ್ಕೊಂಡು ಮಾತಾಡಿರುವುದು ನೋಡಿ ಕೂಡಲೇ ಟೀಚರ್ ಕ್ರಿಸ್ಟಿನ್ ತಾಯಿನ ಹತ್ರ ಹೋಗಿ ಹಾಯ್ ರೀ ನಾ ನಿಮ್ ಕ್ರಿಸ್ಟಿ ಕ್ಲಾಸ್ ಟೀಚರ್ ಅಂತ ಅಂತಾಳೆ ಕೂಡಲೇ ಕ್ರಿಸ್ಟಿನ್ ಮದರ್ ಟೀಚರಿನ ಜೊತೆ ಓ ಹಾಯ್ ರೀ ನೈಸ್ ಟು ಮೀಟ್ ಯು ಅಂತ ಅಂತಾಳೆ ಟೀಚರ್ ಅವಳ ಜೊತೆ ಹೇಳ್ತಾ ಇದ್ದೀನಂತ ತಪ್ಪು ತಿಳ್ಕೋಬೇಡ್ರಿ ಆಗ್ಲಿ ನಿಮ್ ಮಗಳು ಕ್ಲಾಸ್ನಲ್ಲಿ ತುಂಬಾ ಚೆನ್ನಾಗಿರ್ತಾ ಇಲ್ಲ ನನ್ ಮಾತೇ ಕೇಳ್ತಾ ಇರ್ಲಿಲ್ಲ ಮೊನ್ನಿಂತನ ಕ್ಲಾಸಿಗೆ ಸ್ನಾನ ಮಾಡಲ್ದಂಗೆ ಬರ್ತಾ ಇದ್ದಳು ಅಂಡ್ ಇವತ್ತ ಕ್ಲಾಸಿಗೆ ಬುಕ್ಸೇ ತಂದ್ಕೊಂಡಿಲ್ಲ ಹೀಗಾದ್ರೆ ಹೇಗ್ರಿ ನೀವೇ ನೋಡ್ಕೋಬೇಕಲ್ವಾ ಅಂತ ಅಂತಾಳೆ ಅದಕ್ಕ ಕ್ರಿಸ್ಟಿ ಮದರ್ ನೋವು ಪಡ್ತಾ ಅಯ್ಯೋ ಟೀಚರ್ ಇದೆಲ್ಲ ತಂತಪ್ಪಲ್ಲ ರೀಸೆಂಟ್ ಆಗಿ ನನ್ನ ಜಾಬ್ ಹೋಯಿತು ಅದರಲ್ಲಿಂದ ನಮ್ಮ ಮನೆ ನಡೆದು ಕೂಡ ಕಷ್ಟ ಆಗಿದೆ ಇನ್ನು ಮಾಡೋದೇನೂ ಇಲ್ಲದೆ ಮನೆ ಖಾಲಿ ಮಾಡಬೇಕಾಗಿತ್ತು ಅದರಲ್ಲಿಂದ ನಾವು ಈ ಬೆಂಚ್ ಮೇಲೆ ಮಲ್ಕೋತಾ ಇದ್ದೆವು ಕ್ರಿಸ್ಟಿ ಸ್ನಾನ ಯಾಕೆ ಮಾಡಿಲ್ಲ ಅಂದರೆ ನಮ್ಗೆ ಮನೆ ಇಲ್ಲ ಟೀಚರ್ ಅದಕ್ಕಾಗಿ ಮಾಡಿಲ್ಲ ತನ್ಗ ಸಾಲಿ ಅಂದರೆ ತುಂಬ ಇಷ್ಟ ಅದಕ್ಕೆ ತಾ ಸಾಲಿ ಬರಲಿಕ್ಕಾಗಿ ದುಡ್ಡಿಲ್ಲಕ್ಕೂ ನಡ್ಕೋತಾ ಬರ್ತಾ ಇದ್ದಾಳೆ ಅದರಲ್ಲಿಂದ ಅವಳಿಗೆ ಸ್ಕೂಲಿಗೆ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗದೇ ಇದೆ ಟೀಚರ್ ನಮ್ಮ ಹತ್ರ ಊಟ ಮಾಡ್ಲಿಕ್ಕೆ ಕೂಡ ದುಡ್ಡಿಲ್ಲ ಟೀಚರ್ ಅಂತದ್ದು ಅವಳಿಗೆ ಬುಕ್ಸ್ ಹೇಗೆ ಕೊಣಿಬೇಕು ಹೇಳಿ ಟೀಚರ್ ನಿಜವಾದ್ರೆ ಆ ಬುಕ್ ಕೊಂಡ್ಕೋಬೇಕಂತ ಹೇಳಿ ದಿನ ಕೇಳ್ತಿದ್ದಳು ನಾನೇ ತನ್ಗ ಇಸ್ಕೊಟ್ಟಿಲ್ಲ ಟೀಚರ್ ಅಂತ ಹೇಳಿ ತುಂಬಾ ನೋವು ಪಡ್ತಾ ಇದ್ದಾಳೆ ಅದು ನೋಡಿದ್ದು ಟೀಚರ್ಗೆ ತುಂಬಾ ನೋವು ಅನ್ಸಿ ಕ್ರಿಸ್ಟಿನ್ ತಾಯಿನ ಜೊತೆ ಹೀಗಂತಾಳೆ ಅಯ್ಯೋ ನೀವಿಷ್ಟು ಕಷ್ಟದೊಳಗ ಇದ್ದೀರಂತ ಗೊತ್ತಾಗಲ್ದೆ ನಾನು ಬೇರೆಯವ್ರ ಜೊತೆ ಕಲ್ತು ನಿನ್ನ ಇನ್ಸಲ್ಟ್ ಮಾಡೀನಿ ನನ್ನ ಕ್ಷಮಿಸಿ ಕ್ರಿಸ್ಟಿ ಅಂತ ಕ್ರಿಸ್ಟಿನ್ ಜೊತೆ ಅಂತಾಳೆ ಅದಕ್ಕ ಕ್ರಿಸ್ಟಿ ಪರವಾಗಿಲ್ಲ ಟೀಚರ್ ನೀವೇನ್ ಕೇಳಿದ್ನು ಏನ್ ಹೇಳಿದ್ನು ನಮ್ ಒಳ್ಳೆತನಕ್ಕಾಗಿ ಅಲ್ವಾ ಟೀಚರ್ ಅವಾಗ ಟೀಚರ್ಗೆ ಕ್ರಿಸ್ಟಿ ಎಷ್ಟು ಒಳ್ಳೆಯವಳು ಅರ್ಥ ಆಗುತ್ತೆ ಅವಾಗ ಅವಳು ತನ್ನ ತಾಯಿ ಜೊತೆ ಪ್ಲೀಸ್ ರೀ ನಿಮ್ಗ ಇರ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ ನೀವು ನನ್ನ ಹತ್ರ ಇರಬಹುದು ನಮ್ಮ ಮನೆಗ ನಾ ಒಬ್ಬಕ್ಕೆ ಇರ್ತೀನಿ ಅಂತ ಅಂಬದು ನೋಡಿ ಕ್ರಿಸ್ಟಿ ಮತ್ತು ಕ್ರಿಸ್ಟಿ ಅವ್ರ ತಾಯಿ ಇಬ್ಬರು ಎಷ್ಟೋ ಸಂತೋಷ ಪಡ್ತಾರೆ ನಿಜವಾಗ್ಲಾ ಮ್ಯಾಮ್
ನಿಜನೇ, ಪ್ಲೀಸ್ ನೀವು ನಮ್ಮನೆಗಿರ್ರಿ ಅಂತ ಅಂದಳು. ಅದಕ್ಕೆ ಕ್ರಿಸ್ಟಿ ಮದರ್, ನಿಜವಾಗ್ಲೂ ನೀವು ಮಾಡೋ ಈ ಸಹಾಯಕ್ಕ ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ಅರ್ಥ ಆಗ್ತಾ ಇಲ್ಲ, ತುಂಬ ಥ್ಯಾಂಕ್ಸ್ ರೀ ಅಂತ ಅಂದಳು. ಅದಕ್ಕೆ ಟೀಚರ್, ಅಯ್ಯೋ ಪರವಾಗಿಲ್ಲ ರೀ, ಇದಿಷ್ಟು ಕೂಡ ಮಾಡಲ್ಲೋದ್ರಿ ನಾ ಮನುಷ್ಯಳು ಹೇಗಾಗ್ತೀನಿ ಅಂತ ಅಂದಳು. ಆಗ ಅವತ್ತಿನ ಹಿಡಿದು ಅವರೆಲ್ಲ ಕಲ್ತೇ ಇದ್ರು. ಕ್ರಿಸ್ಟಿ ಚೆನ್ನಾಗಿ ಓದ್ಕೊಂಡು ಸ್ಟೇಟ್ ಫಸ್ಟ್ ರ್ಯಾಂಕ್ ತಂದ್ಕೋತಾಳೆ. ಅದರಲಿಂದ ಜನರೆಲ್ಲ ಕ್ರಿಸ್ಟಿ ತಿಳಿವಿಕೆ ನೋಡಿ ಹೊಗಳ್ತಾ ಇರ್ತಾರೆ. ಅವಾಗ ಕ್ರಿಸ್ಟಿ ಇದಕ್ಕ ಕಾರಣ ತನ್ನ ಮದರ್ ಆ್ಯಂಡ್ ಟೀಚರ್ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾಳೆ.